ಹಲೋ ಫ್ರೆಂಡ್ಸ್, ನೇತ್ರಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲಿನ ಬಿಸಿಗಿಟ್ಟು, ಬಿಸಿ ಆದಮೇಲೆ 7-8 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ. ಇಲ್ಲಿ ನಾನು ಒಂದು ದಪ್ಪ ಗಾತ್ರದ ಟೊಮೆಟೊ ತಗೊಂಡಿದ್ದೀನಿ, ಹುಳಿ ಟೊಮೆಟೊ ಕಟ್ ಮಾಡಿರೋದು. ಒಂದು ದಪ್ಪ ಗಾತ್ರದ ಈರುಳ್ಳಿ, ಇದು ಕೂಡ ಕಟ್ ಮಾಡಿರೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ ಗಡ್ಡೆನ ಬೇಳೆ ಮಾಡಿ ಜಜ್ಜಿಟ್ಕೊಂಡಿರೋದು. ಇದಿಷ್ಟನ್ನು ಇವಾಗ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅನಿಸಿದ್ರೆ ಹುಣಸೆ ಹುಳಿ ಕೂಡ ಹಾಕೋಬೋದು. ನಾನಿಲ್ಲಿ ಹುಣಸೆ ಹುಳಿ ಹಾಕ್ತಾ ಇಲ್ಲ, ಹುಳಿ ಟೊಮೆಟೊ ತಗೊಂಡಿರೋದ್ರಿಂದ ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ನೀವು ಟೊಮೆಟೊ ಮತ್ತು ಈರುಳ್ಳಿ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈರುಳ್ಳಿ ಟೊಮೆಟೊ ಇದೆಲ್ಲ ಬೆಂದಾದ್ಮೇಲೆ 150 ಗ್ರಾಮ್ನಷ್ಟು ನಾನು ಹೆಸರುಕಾಳು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ವಿಷಲ್ ಆದರೆ ಸಾಕು, ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋಕ್ಕೂ ಇಲ್ಲಿ ಹೋಗಬಾರ್ದು. ಇದನ್ನು ಇಷ್ಟಾದರೆ ಸಾಕು, ಇದನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ಕೊಬ್ಬರಿನ ನಾನು ರುಬ್ಬಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ, ಒಂದು ಚಿಕ್ಕ ಪಟ್ಲಾದರೆ ಸಾಕು. ಹಸಿಮೆಣಸಿನ್ಕಾಯಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಒಗ್ಗರಣೆ ಹಾಕುವಾಗೂ ಕೂಡ ಮೆಣಸಿನ್ಕಾಯಿನ ಕಟ್ ಮಾಡಿ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಕೊಬ್ಬರಿ ಜೊತೆ ಹಸಿಮೆಣಸಿನ್ಕಾಯಿನ ಸೇರಿಸಿ ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು. ನಂತರ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಥರ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡೋಣ. 1 ನಿಮಿಷ ಕುದಿಸಿದ್ರೆ ಸಾಕು. ಇದನ್ನು ತುಂಬ ಹೊತ್ತಿನ ಕುದ್ಸಕ್ಕೆ ಹೋಗ್ಬೇಡಿ. ಮೊದಲೇ ನಾವು ಹೆಸರುಕಾಳು ಬೇಯಿಸ್ಕೊಂಡಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು 2 ಸ್ಪೂನಷ್ಟು ಉಚ್ಚಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಪಲ್ಯಕ್ಕೆ ಉಚ್ಚಳ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಕೂಡ ಚೆನ್ನಾಗಿರುತ್ತೆ, ಆಪ್ಷನಲ್ ಇದು. ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಹೆಸರುಕಾಳು ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.